ಏನು ಇಲ್ಲದೆ ಇರುವಾಗ ಹೆಂಡತಿ ಜೊತೆಯಾಗಿ ನಿಲ್ತಾಳೆ. ಸುಖದಲ್ಲಿ ಜೊತೆಗಿದ್ದು ಕಷ್ಟದಲ್ಲಿ ಹೆಗ್ಲು ಕೊಟ್ಟು ನಿಂತು ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ಮಾತಿಂದ ಮತ್ತೆ ಬದುಕಿಗೆ ಭರವಸೆನ ತುಂಬಿ ಸ್ಮಾರ್ಟ್ ಜೋಡಿಯಾಗಿ ಬದುಕೋಣ ಅಂತ ಇನ್ಸ್ಪೈರ್ ಮಾಡಿರೋರು ಇವರು. ಸೊ ಈಗ ಸಂಸಾರದ ಪಾಕಶಾಲೆಯಲ್ಲಿರೋ ಉಪ್ಪು ಹುಳಿ ಖಾರದ ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಸಪ್ನಾ ಅವರು. ಮೊದಲನೇದಾಗಿ ನಮ್ಮ ಒಲವಿನ ವಿಸ್ಮಯ ಸಂಚಿಕೆಗೆ ನಿಮಗೆ ಸ್ವಾಗತ ಸಪ್ನಾ ಅವರೇ. ಥ್ಯಾಂಕ್ ಯು. ಸಖತ್ ಕಾಣಿಸ್ತಿದ್ದೀರಿ ಆಕ್ಚುಲಿ. ಯಾವಾಗಲೂ ಪುನೀತಾ ಹೇಳ್ತಿದ್ರು, ಇವತ್ತು ನನಗೆ ಹೇಳ್ಬೇಕನ್ಸ್ತಾ ಇದೆ. ಮಾತುಕತೆ ಶುರು ಮಾಡೋಣ. ಕಳೆದ ವಾರ ನಿಮ್ಗಿದ್ದ ಪ್ರಯಾರಿಟೀಸ್ ಹಾಗೆ ಇದೆಯೋ ಇಲ್ಲ ಚೇಂಜ್ ಆಗಿದೆಯಾ? ಗಣೇಶ್ ಜಿ, ಅದು ಯಾವತ್ತು ಚೇಂಜ್ ಆಗಲ್ಲ. ಬಟ್ ಸ್ವಲ್ಪ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಅರಿತಾ ಇದಾರೆ ನನ್ನನ್ನ. ಹಾಕೊಂಡು ಏನ್ ನೀನು ಹೆಂಗೆ ನೀನು ಅತ್ತೆ ಮಾವನ್ನ ಕೊನೆಯಲ್ಲಿ ಹಾಕ್ಬಿಟ್ಟಿದ್ಯಾ ಅಂದ್ರೆ, ಅವ್ರ ಪ್ರಕಾರ ಏನಂದ್ರೆ ಅವ್ರ ಜೀವನದಲ್ಲಿ ಅವ್ರ ಏನೇನ್ ಪ್ರಿಯಾರಿಟೀಸ್ ಕೊಡ್ತಾರೋ ಅದು ನನ್ನ ಜೀವನದಲ್ಲೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅದಕ್ಕೆ ನಾನು ಒಲವಿನ ಮಾತುಕತೆನ ಶುರು ಮಾಡೋಣ ಅಂತ ಕೇಳಿದ್ದೆ. ಐ ಲವ್ ಯು. ನಮ್ಗನ್ಸಿದ್ದು ಮೊದ್ಲು ಸ್ವಪ್ನ ಅವ್ರ ಕರ್ಸದ ಇಲ್ಲ ಅಶ್ವಿನ್ ಅವ್ರನ್ನ ಕರ್ಸದ ಅಂತ. ಪ್ರಯಾರಿಟಿ ಮೇರೆಗೆ ನಾವು ನಿಮ್ಮನ್ನೇ ಕರ್ಸಿದ್ವಿ. ನೀವು ಬಂದ ಮೇಲೆ ಸ್ವಪ್ನ ಅವರೇ ಪ್ರಯಾರಿಟಿ ಬೋರ್ಡ್ ಬರ್ಲೇಬೇಕು. ಅದಿಲ್ಲದೆ ಮಾತುಕತೆ ಶುರು ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಕೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗಿ. ಓಕೆ, ಬರ್ಲಿ ಬೋರ್ಡು. ಇದು ಹೋದ ವಾರ ನೀವು ಮಾಡಿದಂತಹ ಪ್ರಯಾರಿಟಿ ಬೋರ್ಡ್. ಸ್ಟ್ರೇಟ್ ಟು ದ ಪಾಯಿಂಟ್ ಬರ್ತೀನಿ ಸರ್, ಅತ್ತೆ ಮಾವನಿಗೆ ಪ್ರಯಾರಿಟಿ ಬೋರ್ಡ್ ಅಲ್ಲಿ ಕಡೆ ಸ್ಥಾನ ಯಾಕೆ? ಸರ್, ಈಗ ಒಂದ್ ಹುಡುಗಿ ಮದ್ವೆ ಆಗಿ ಮನೆಗೆ ಹೋದ್ಮೇಲೆ ಅಂದ್ರೆ ಅತ್ತೆ ಮನೆಗೆ ಹೋದ್ಮೇಲೆ ಸಾಕಷ್ಟು ಚೇಂಜಸ್ ಅನ್ನ ಅವಳು ಮಾಡ್ಕೊಳ್ಳೇಬೇಕು. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ, ಯೂನಿವರ್ಸಲ್ ಅದು. ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ರು, ಇನಿಷಿಯಲಿ ನೀನ್ ಅವ್ರಿಗೆ ಹೊಂದ್ಕೋ, ಆಮೇಲೆ ಅವರೇ ನಿನಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಅಂತ. ಅದನ್ನ ಅಪ್ಲೈ ಮಾಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಅಪ್ಲೈ ಮಾಡಿದೆ ಕೂಡ. ಬಟ್ ಅವರು ನನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಲೇ ಇಲ್ಲ. ನನಗಿದ್ದಿದ್ದು ಒಂದೇ ಒಂದು ಆಧಾರ, ಒಂದೇ ಒಂದು ಪ್ರೀತಿ ಅಂದ್ರೆ ನನ್ನ ಗಂಡ. ಏನಾದ್ರೂ ಅಲ್ಲಿ ಏನೇ ಸಮಸ್ಯೆಗಳಾದ್ರೂ ನಾನು ಸಹಿಸ್ಕೋತಿದ್ದು ನನ್ನ ಗಂಡ ಒಬ್ನಿಗೋಸ್ಕರ. ಆತರ ಏನಾಗಿದೆ? ಫಾರ್ ಎಕ್ಸಾಂಪಲ್, ಯಾವ್ದೋ ಊರಿಗೆ ಹೋಗ್ತಿದ್ದೀನಿ, ಸೊ ಇವ್ರಿಗೆ ಹೇಳ್ದೆ, ಅವ್ರು ಹೇಳಿದ್ರು ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹೇಳು ಅಂತ. ಫೈನ್ ಅಂತ ಹೋಗ್ಬಿಟ್ಟು ಅವರಿಗೂ ಹೇಳ್ದೆ, ಅತ್ತೆ ಮಾವಂಗೆ ಹೇಳ್ದೆ. ಹೇಳಿದಾದ್ಮೇಲೆ ಅವ್ರು ಏನ್ ಹೇಳ್ಬೇಕು, ಐದರ್ ಯಸ್ ಆರ್ ನೋ ಅಲ್ವಾ? ಅವ್ರು ನಂಗೆ ಏನ್ ಹೇಳೋರು ಗೊತ್ತಾ, ನೀನು ಒಂದ್ಸತಿ ನಮ್ಮ ಅಣ್ಣನ ಹತ್ರ ಕೇಳ್ಕೊಂಬಂದ್ಬಿಡು, ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಕೊಟ್ಟು ಬಂದ್ಬಿಡು. ಐ ವಾಸ್ ಲೈಕ್, ವೈ? ಆಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಲಿಟ್ರಲಿ ಹೇಳ್ತಿದ್ದೆ, ಗಣೇಶ್ ಜಿ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ, ನಂಗೆ ಸೆಟ್ ಆಗಲ್ಲ ಇದು. ಅವ್ರ ಇಡೀ ವಂಶದ ಪರ್ಮಿಷನ್ ತಗೋಬೇಕು ಅಂದ್ರೆ ನನ್ನಿಂದ ಆಗಲ್ಲ. ಐ ಆಮ್ ನಾಟ್ ಫಾರ್ ದಟ್. ಆಮೇಲೆ ನಮ್ಮ ಮಾವಂಗೆ ನಾನು ಅಮ್ಮ ಮನೇಲಿದ್ದಾಗ ನಾನು ಹಾಕ್ತಾ ಇದ್ದಿದ್ದೆ ಶಾರ್ಟ್ ಪ್ಯಾಂಟ್ಸು ಟೀ ಶರ್ಟ್ಸ್. ಸರಿ, ಗಂಡನ ಮನೆಗೆ ಹೋದ್ಮೇಲೆ ನಾನು ಅದೇ ಮಾಡೋಕ್ಕಾಗಲ್ಲ, ಅದು ನನಗೆ ಗೊತ್ತು. ಸೊ ಏನ್ ಮಾಡಿದೆ, ಫುಲ್ ಪ್ಯಾಂಟ್ ಹಾಕಿ ಟೀ ಶರ್ಟ್ ಹಾಕ್ತಿದ್ದೆ. ಅದೊಂದು ಆಬ್ಲಿಗೇಷನ್ ಆಯ್ತು ನನಗೆ. ಇನಿಷಿಯಲಿ ನಾನು ಇದನ್ನೆಲ್ಲ ಮದುವೆ ಆಗಿದ್ದು ಹೊಸದ್ರಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಪ್ಯಾಂಟು ಟೀ ಶರ್ಟ್ ಏನಿತ್ತು, ನನ್ನ ನೈಟ್ ಡ್ರೆಸ್ಸು, ಅದನ್ನ ತೆಗೆದು ಒಗೆದ್ಬಿಟ್ಟು ಚೂಡಿದಾರ್ ಹಾಕಕ್ಕೆ ಶುರು ಮಾಡಿದೆ. ನಾನು ತುಂಬ ಚೇಂಜಸ್ ಮಾಡ್ಕೊಂಡೆ ನನ್ನ ಲೈಫಲ್ಲಿ. ಅಂದರೆ ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾರೆ. ಸೊ ತುಂಬ ಕಾಂಪ್ರಮೈಸ್ ಮಾಡ್ಕೊಬೇಕಾಯ್ತು. ಇದ್ರ ಜೊತೆಗೆ ನಾನು ನನ್ನ ಅತ್ತೆ ಮನೆಯಿಂದ ಸೆಪರೇಟ್ ಆಗೋದಕ್ಕೆ ಮೇಜರ್ ಆಗಿ ಒಂದು ಕಾರಣ ಇದೆ. ನಮ್ಮ ಮನೆಯ ಪಕ್ಕದ ಮನೆಯವರು, ಅವರು ನಮ್ಮತ್ತೆ ಬಹಳ ಅಂದ್ರೆ ಬಹಳ ಕ್ಲೋಸ್ ಆಗಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ, ಆಕೆ ಬಂದು ನನಗೆ ಹೇಳಿದ್ರು ಏನಂತ ಅಂದ್ರೆ, ನಿಮ್ಮತ್ತೆ ನಿನಗೆ ಅತ್ತೆ ಇರ್ಬೋದು, ಆದ್ರೆ ನಾನ್ ನಿನಗೆ ದೊಡ್ಡತ್ತೆ, ನಾನ್ ಹೇಳ್ದಂಗ್ ನೀನ್ ಮಾಡ್ಬೇಕು. ವೈ? ನಾನ್ ಯಾರನ್ನ ಮದ್ವೆ ಆಗಿದ್ದೀನಿ? ನಿನ್ನ ಮದ್ವೆ ಆಗಿದ್ದೀನಾ, ಇವ್ರುಗಳನ್ನ ಮದ್ವೆ ಆಗಿದ್ದೀನಾ? ನನಗೆ ಅರ್ಥ ಆಗ್ತಿಲ್ಲ. ಒಬ್ರಿಗೆ ಆನ್ಸರ್ ಮಾಡ್ಬೋದು, ಇಬ್ಬರಿಗೆ ಆನ್ಸರ್ ಮಾಡ್ಬೋದು. ಪ್ರಿಯಾರಿಟೀಸ್ ಯಾರು? ಗಂಡ, ಅತ್ತೆ ಮಾವ. ಊರವ್ರಿಗೆಲ್ರಿಗೂ ಯಾಕೆ ನಾನು ಪ್ರಿಯಾರಿಟೀಸ್ ಕೊಡ್ಲಿ? ಅಲ್ಲಿ ಐ ಲಾಸ್ಟ್ ಮೈ ಪ್ರಿಯಾರಿಟಿ ಆಫ್ ಮೈ ಅತ್ತೆ ಮಾವ. ನಾನು ಅಶ್ವಿನಿಗೆ ಇನ್ಫ್ಯಾಕ್ಟ್ ಹೇಳ್ತಾನು ಇರ್ತಿದ್ದೆ, ನೋಡು ಚಿನ್ನ, ನೀನು ಬ್ರಿಡ್ಜ್, ಅರ್ಥ ಮಾಡ್ಕೋ, ನೀನ್ ಬ್ರಿಡ್ಜ್, ನೀನು ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ನೀನು, ಇದನ್ನ ನೀನೇ ಮಾಡ್ಬೇಕು, ನಾನ್ ಮಾಡಕ್ಕಾಗಲ್ಲ. ಬಟ್ ಅಶ್ವಿನ್ ನೆವರ್ ಡಿಡ್ ದಟ್.
ಮಾಡ್ಲಿಲ್ಲ ಅವ್ರಿಗೆ ಅಪ್ಪ ಅಮ್ಮ ಅಂದ್ರೆ ಅಷ್ಟು ಭಯ. ಇನ್ನ ಓಪನ್ ಆಗಿ ಹೇಳ್ಬೇಕಂದ್ರೆ ನನ್ನ ಅತ್ತೆ ಮಾವ ನನ್ನ ಮಗು ನೋಡಕ್ ನಮ್ಮ ಅಮ್ಮನ ಮನೆಗೆ ಬರ್ಲೇ ಇಲ್ಲ. ನಾನು ಹಾಸ್ಪಿಟಲ್ ಗೆ ಹೋಗಿ ಆನ್ ದ ವೇ ಬರ್ತಾ ಒಳಗೆ ಹೋಗಂಗಿಲ್ವಲ್ಲ, ಮಗುನ ಆಟೋಲಿಂಗ್ ಇಟ್ಕೊಂಡಿದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಬಂದು ಆಚೆ ನೋಡ್ಕೊಂಡು ಹೋಗೋರು. ಇದೆಲ್ಲ ಯಾರಾದ್ರೂ ಅನುಭವಿಸಿರ್ತಾರ? ನಾನು ಅನುಭವಿಸಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅವಾಗ ಒಂದಷ್ಟು ದಿನ ಡೈರಿ ಬರೀತಿದ್ದೆ. ನನಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಯಾರ ಹತ್ರನು. ಅಮ್ಮನ ಹತ್ರ ಹೇಳ್ಕೊಂಡ್ರೆ ಅಮ್ಮ ಫೀಲ್ ಮಾಡ್ಕೋತಾಳೆ, ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಲು, ನಮ್ಮ ಮಾತು ಕೇಳಲಿಲ್ಲ. ಇನ್ಯಾರಾದ್ರೂ ಕಸಿನ್ಸ್ ಹತ್ರ ಹೇಳ್ಕೊಂಡ್ರೆ ಏನೇ ನೀನು ಇಂಥವ್ರನ್ನ ಚೂಸ್ ಮಾಡ್ಬಿಟ್ಟಿಯಾನೇ ಅಂತ ಅಂತಾರೆ. ಸೊ ಬೇಡ, ನನ್ನ ಕಷ್ಟ ನನಗೆ ಇರಲಿ, ನಾನೇ ಫೈಟ್ ಮಾಡೋಣ ಅಂತೇಳಿ ಐ ಸ್ಟು ರೈಟ್. ಒಂದು ಎರಡು ನಮ್ಮ ಮಾವ ನನಗೆ ಹೇಳಿದ ವಾಕ್ಯ ನನಗೆ ಮರೆಯಕ್ಕೆ ಆಗಲ್ಲ. ಅವ್ರು ಇಲ್ಲದೇ ಇರ್ಬೋದು, ಬಟ್ ಐ ಕಾಂಟ್ ಫರ್ಗೆಟ್. ನೀನು ಬಂದು ನಮ್ಮ ಮನೇನ ಸ್ಮಶಾನ ಮಾಡಿಬಿಟ್ಟೆ ಅಂದರು. ಐ ವಾಸ್ ಲೈಕ್, ನಾನೇನು ಮಾಡಿದೆ? ಯಾವ ವಿಷಯಕ್ಕೆ ಸ್ಮಶಾನ? ಆ ಇನ್ಸಿಡೆಂಟ್ ಏನು ನೆನಪಿಲ್ಲ ನನಗೆ, ಬಟ್ ಆ ಪದ ಮಾತ್ರ ಇಟ್ ಇಸ್ ಡೀಪ್ ಇನ್ಸೈಡ್ ಮೀ. ನಾನು ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ನಾನು ಡಿಪ್ರೆಷನ್ಗೆ ಹೊರಟೋಗಿದ್ದೆ. ನಾನು ಇನ್ನ ಸ್ವಲ್ಪ ದಿನ ನಮ್ಮ ಅತ್ತೆ ಮನೆಯಲ್ಲೇ ನಾನು ಇದ್ದಿದ್ರೆ ಆ ಟೈಮಲ್ಲಿ, ಒಂದು ಐ ವುಡ್ ಕಿಲ್ ಮೈ ಸೆಲ್ಫ್ ಆರ್ ಐ ವುಡ್ ಕಿಲ್ ಸಂಬಡಿ. ಐ ವಾಸ್ ಇನ್ ದಟ್ ಬ್ಯಾಡ್ ಸ್ಟೇಟ್ ಅಟ್ ದಟ್ ಟೈಮ್. ಅವಾಗಲೇ ನಾನು ಡಿಸೈಡ್ ಮಾಡಿದ್ದು, ಇನ್ನ ನನಗೆ ಇಲ್ಲಿ ಇರಕ್ಕಾಗಲ್ಲ, ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್ ಅಂತ ಹೇಳಿ ನಾನು ಬೇರೆ ಮನೆ. ಎಷ್ಟು ವರ್ಷ ಆಗಿತ್ತು ಅವಾಗ? ಐ ಥಿಂಕ್ 2009 ನಾನು ಸೆಪರೇಟ್ ಆಗಿತ್ತು ನಮ್ಮ ಅತ್ತೆ ಮನೆ. ಎಷ್ಟು ದಿನ ಇದ್ರಿ? 2003 ಇಂದ 2009, ಸೊ 6 ಇಯರ್ಸ್ ಐ ವಾಸ್ ವಿತ್. 6 ಇಯರ್ಸ್ ಜೊತೆಲಿ ಇದ್ರಿ? ಎಸ್, ಐ ವಾಸ್ ವಿತ್. ನೀವು ಬೇರೆ ಮನೆ ಮಾಡಬೇಕು ಅಂದಾಗ ಅಶ್ವಿನ್ ಒಪ್ಕೊಂಡ್ ಬಂದ್ರ? ಓ ಮೈ ಗಾಡ್, ಅವ್ರು ಮಾಡಿದ ನಕರ. ನಮ್ಮಪ್ಪ ನಮ್ಮಮ್ಮನ ನನ್ನಿಂದ ದೂರ ಮಾಡ್ತೀಯ ನೀನು, ನೀನ್ ಏನ್ ಅನ್ಕೊಂಬಿಟ್ಟಿದ್ಯಾ ನೀನು? ಇವಾಗ ಅಲ್ಲಿಗೆ ಹೋಗ್ತೀವಿ ನಾವು ಬೇರೆ ಮನೆಗೆ, ಬಾಡಿಗೆ ಕಟ್ಟೋರು ಯಾರು, ಯಾರು ನೋಡ್ಕೋತಾರೆ? ಅಷ್ಟೊತ್ತಿಗೆ ಕೆಲ್ಸ ಬಿಟ್ಟಿದ್ರು ನನ್ನ ಯಜಮಾನ್ರು. ನಾ ಬಿಡ್ಬೇಡ ಅಂದಿದ್ರು, ಕೆಲ್ಸ ಬಿಟ್ಟಿದ್ರು. ಹೇಳಿದ್ದೆ ಫಸ್ಟ್ ಮಿಸ್ಟೇಕ್ ಆಫ್ ಹಿಸ್ ಲೈಫ್. ಅದು ಮಾಡಿದ ತಪ್ಪು ಇವತ್ತರ್ಗೂ ಅನುಭವಿಸ್ತಿದಾರ ಅವರು. ಇವತ್ತಿನವರೆಗೂ ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ. ಇಸ್ ನಾಟ್ ವರ್ಕಿಂಗ್. ನನ್ನ ಮಗಳಿಗೀಗ 17 ವರ್ಷ ಅಲ್ಲ, 16 ವರ್ಷದಿಂದ ನಾನೇ ನನ್ನ ಇಡೀ ಮನೆ ಜವಾಬ್ದಾರಿನ ನಾನೇ ನೋಡ್ಕೋತಿರೋದಿಲ್ಲ. ಯಾರಿಗಾದ್ರೂ ಗೊತ್ತಾ? ನೋಬಡಿ ನೋಸ್. ವೆರಿ ವೆರಿ ಲೆಸ್ ಪೀಪಲ್ ನೋಸ್. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು ಸುಂದರ ಕ್ಷಣಗಳನ್ನು ಮರಳಿ. ಅದಕ್ಕೆ ಪ್ರಯಾರಿಟಿ ಬೋರ್ಡ್ ಅಲ್ಲಿ ವೃತ್ತಿ ಜೀವನ ಮೊದಲನೇದಾಗಿದೆ. ಎಸ್, ಅತ್ತೆ ಮಾವ ಕಳೆಯಲಿದ್ದಾರೆ. ಎಸ್, ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ. ಇದೇ ದೊಡ್ಡ ಮಿಸ್ಟೇಕ್ ಯಾಕೆ ಆಗೋಯ್ತು? ಯಾಕೆ ಅಂದ್ರೆ, ತಿನ್ನೊಂದ್ ಕೆಲ್ಸ ಯಾವ್ದಾರ ಹುಡ್ಕೋ ಹೋಗು ಕೆಲ್ಸಕ್ಕೆ. ನಾನೇನಕ್ಕೆ ಹೋಗ್ಲಿ? ನಾನ್ ಯಾವನ್ ಕೈ ಕೆಳಗಲ್ಲ, ನಾನ್ ಕೆಲ್ಸ ಮಾಡಲ್ಲ. ಇಲ್ಲ, ನಾನು ಒಂದಷ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರು. ಆಯ್ತು, ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟೆ. ಆಯ್ತು ಮಾಡು ಅಂದೆ. ಅವ್ರು ಯಾವ್ದೋ ಒಂದ್ ಎರಡು ಮಾಡಿದ್ರು, ಒಂದ್ ರೇಂಜಿಗೆ ಇಟ್ ವಾಸ್ ಓಕೆ. ಬಟ್ ಯಾರನ್ನ ನಂಬಿ ಇವ್ರು ದುಡ್ಡು ಹಾಕಿದ್ರು ಒಂದು ಬಿಪಿಒ ಕಂಪನಿಗೆ, ಅವನ ಅಷ್ಟೂ ದುಡ್ಡು ನೀಟ ಉಡಾಯಿಸ್ಬಿಟ್ಟು ಹೊಟ್ಟೋದ. ಎಷ್ಟು ಹಾಕಿದ್ರು? ಐ ತಿಂಕ್ ಒಂದು 50 lakhs ಹತ್ತತ್ರ ಇರ್ಬೋದೇನೋ. 50 lakhs ದೊಡ್ಡ ದುಡ್ಡು. ಅವರು ದುಡ್ಡು ಯಾವತ್ತೂ ಕುಡ್ದು ತಿಂದು ಜೂಜಾಡಿ ಹಾಳು ಮಾಡಿಲ್ಲ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ಇಡಬೇಕು ಅಂತ ಕಷ್ಟಪಟ್ಟರು. ಬಟ್ ಅದು ಆಗ್ಲೇ ಇಲ್ಲ. ಅಂದ್ರೆ ಅವ್ರಿಗೆ ಲಕ್ ಇರ್ಲಿಲ್ಲ ಬಿಸ್ನೆಸ್ ಅಲ್ಲಿ, ಹೋಯ್ತು. ಅವ್ನ್ ಫುಲ್ ಲಾಸ್ ಮಾಡ್ದ. ಸರಿ, ಅದರಿಂದ ಆಚೆ ಬರಕ್ಕೆ ಇನ್ನೊಂದೆರಡು ಬಿಸ್ನೆಸ್ ಮಾಡಿದ್ರು, ಅದು ಆಗ್ಲಿಲ್ಲ. ಎಲ್ಲ ಕ್ಲೋಸ್ ಆಗೋಯ್ತು, ಸಾಲ ಆಯ್ತು. ಲಕ್ಕಿಲಿ ಯಾವ ಸಾಲಗಾರನು ನನ್ನ ಹತ್ರ ಬಂದು ಕೇಳಲಿಲ್ಲ. ಬಟ್ ಸಾಲ ಈಗ ಇಲ್ಲ. ಸಾಲ ಒಂದ್ ಅಷ್ಟಿತ್ತು, ಅದ್ ಹೆಂಗ್ ಕ್ಲಿಯರ್ ಮಾಡಿದ್ರು ಐ ಡೋಂಟ್ ನೋ. ನಿಮ್ಗೆ ಗೊತ್ತಿಲ್ವ ಸಾಲ ನನಗೆ? ನೀವ್ ನಂಬಲ್ಲ, ನಾನು ಎಷ್ಟೋ ಸತಿ ನಾನು ಹೇಳ್ತಾ ಇದ್ದೆ, ನಾನು ನಿಮ್ ಮನೇಲಿ ಇದ್ದೀನಷ್ಟೇ, ಆ ಮನೆ ನಡೀತಿರೋ ವಿಷಯನೇ ನನಗೆ ಗೊತ್ತಿರ್ತಿರ್ಲಿಲ್ಲ. ಮೂರನೇ ವ್ಯಕ್ತಿ ಹೇಳೋನ್ ನನಗೆ. ನಾನು ಅವ್ರ ಮನೆಯವಳು ಅಂತ ನನ್ನ ಅಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. ಅತ್ತೆ ಮಾವನ ಯಾಕೆ ಕೆಳಗಿಟ್ರಿ ಅಂತ ಎಲ್ಲ ಕೇಳ್ತಿದ್ರು, ಹಾಗಾಗಿ ಪ್ರಶ್ನೆ ಬಂತು. ಅಂಡ್ ಇವತ್ತು ಅದಕ್ಕೆ ಉತ್ತರ ಸಿಕ್ತು. ಆ ಲಾಸ್ಟ್ ಒಂದು ಪಾಯಿಂಟ್ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೇನೆ. ನಮ್ಮ ಮಾವ ದುಡ್ಡಿದು ಹೇಳದ್ನಲ್ಲ, ನನಗೆ ಕೊಡ್ಲಿಲ್ಲ ಸರ್. ಯಾವನ್ನೋ ನಂಬಿ ಲಕ್ಷಗಟ್ಟಲೆ, ಒಂದು ಬಾಂಡು ಇಲ್ಲದೆ, ಒಂದು ಸೈನು ಸಿಗ್ನೇಚರ್ ಇಲ್ಲದೆ ಅವನಿಗೆ ಲಕ್ಷಗಟ್ಟಲೆ ದುಡ್ಡು ಕೊಟ್ರು ಸರ್. ಕೊನೆಗೆ ಅವನು ಮೋಸ ಮಾಡ್ದ. ಆ ಟೆನ್ಷನ್ ತಡ್ಕೊಳಕಾಗದೆ ನಮ್ಮ ಮಾವಂಗೆ ಬ್ರೈನ್ ಹ್ಯಾಮರೇಜ್ ಆಯ್ತು. ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು. ಆ ವ್ಯಕ್ತಿನ ಪರಿಪರಿಯಾಗಿ ಕೇಳ್ಕೊಂಡೆ, ಪ್ಲೀಸ್ ಅಪ್ಪ, ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ದುಡ್ಡು ಕೊಡು, ನಮಗೆ ಕೊಡ್ಬೇಕಾಗಿರೋದು ಕೊಡು ಅಂತ. ಅವ್ನು ನನಗೆ ಏನ್ ಹೇಳ್ದ ಗೊತ್ತಾ? ನಾನು ಲೆಕ್ಕ ಹಾಕಿ ನೋಡಿದೆ, ನೀವೇ ನನಗೆ ಕೊಡ್ಬೇಕು ಅಂದ. ಹೌದಾ ಗುರು? ಬಾ, ಲೆಕ್ಕ ತಗೊಂಬಾ. ನಾನು ಒಬ್ಳೆ ಬೋಲ್ಡ್ ಆಗಿರೋದು ಸರ್ ನಮ್ಮ ಮನೆಯಲ್ಲಿ. ನಾನೊಬ್ಳು ಸ್ಟ್ರಾಂಗ್ ಆಗಿ ನಿಂತಿರೋದಕ್ಕೆ ನನ್ನ ಮನೆ ಉಳಿದಿದೆ.
ನಾನು ಅತ್ತು ಸುರಿದು ಕರೆದು ಇಲ್ಲ ಅಯ್ಯೋ ಪ್ಲೀಸ್ ಅಂದಿದ್ರೆ ಸರ್ವನಾಶ ನಮ್ಮ ಮನೆ ಇವತ್ತು ನಾವು ಇವತ್ತು ಯಾವ ಮಟ್ಟದಲ್ಲಿ ಇದೀವಿ ಅದು ಇರಕ ಆಗ್ತಾನೆ ಇರಲಿಲ್ಲ ಅದನ್ನ ಆಫ್ ಕೋರ್ಸ್ ನನ್ನ ಗಂಡನೂ ಒಪ್ಪಿಕೊತಾರೆ ನಮ್ಮ ಅತ್ತೆನೂ ಒಪ್ಪಿಕೊತಾರೆ ಈಗ ಒಪ್ಪಿಕೊತಾರಲ್ಲ ಎಸ್ ಅಶ್ವಿನ್ ಅವರಿಗೆ ಯಾವತ್ತು ಅನಿಸ್ಲಿಲ್ವಾ ಕೆಲಸಕ್ಕೆ ಹೋಗಬೇಕು ಇಲ್ಲ ಟ್ರೈ ಮಾಡಿದ್ರಾ ಅವರು ನಾನು ಒಂದ ಸತಿ ಮಾತ್ರ ಸ್ವಲ್ಪ ಜಾಸ್ತಿನೇ ಟ್ರಿಗರ್ ಆದೆ ಅವಾಗ ನಮ್ಮ ಅತ್ತೆ ಮಾವ ಇದ್ದರು ಐ ಮೀನ್ ನಮ್ಮ ಮಾವ ಇದ್ದರು ನಾನು ಹೋಗ್ಬಿಟ್ಟು ಹೇಳ್ದೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ ಮಾವ ನಿಮ್ಮ ಮಗನಿಗೆ ಕೆಲಸಕ್ಕೆ ಹೋಗಕ್ಕೆ ಹೇಳಿ ಇಲ್ವಾ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಕ್ಕೆ ಹೇಳಿ ಎರಡೇ ಆಪ್ಷನ್ ಓ ಹೇಳಿದ್ರಾ ಹೇಳಿದೆ ಓಕೆ ಓಕೆ ಅಟ್ ಲೀಸ್ಟ್ ಇಂಗಾರ ಚೇಂಜ್ ಆಗುತ್ತೇನೋ ಅಂತ ಕೊಡೋ ಉದ್ದೇಶ ಇರಲಿಲ್ಲ ಚೇಂಜ್ ಆಗುತ್ತೇನೋ ಲೈಫ್ ಅಲ್ಲಿ ಅಂತ ಒಂದು ವರ್ಷ ಮಾಡಿದ್ರು ಸರ್ ಮಾಡಿದ್ರು ನಮ್ಮ ಮಾವನೆ ಮತ್ತೆ ಹಾಳ್ ಮಾಡಿದ್ರು ಅದೇ ಅವನು ಯಾವನಿಗೋ ದುಡ್ಡು ಕೊಟ್ಟಿದ್ದ ಅಂತ ಹೇಳಿದ್ದ ಒನ್ ಪಾಯಿಂಟ್ ಆಫ್ ಟೈಮ್ ಕೈ ಎತ್ತಿದ ಸರ್ ಅವನು ಅಣ್ಣ ಆಗಲ್ಲ ಅಣ್ಣ ನನಗಿನ್ನ ಸಂಬಳ ಕೊಡಕ್ ಆಗಲ್ಲ ಅಣ್ಣ ಕೆಲಸಕ್ಕೆ ಇಟ್ಕೊಳ್ಳ 5 ಲಕ್ಷ ರೂಪಾಯಿ ಬೇರೆ ತಗೊಂಡಿದ್ದ ನಮ್ಮ ಮಾವನ ಹತ್ರ ನನ್ನ ಗಂಡನ ಕೆಲಸಕ್ಕೆ ಸೇರಿಸ್ಕೊಳಕ್ಕೆ 5 ಲಕ್ಷ ರೂಪಾಯಿನೂ ಕೊಡಲಿಲ್ಲ ಕೆಲಸನೂ ಹೋಯ್ತು ಅಗೇನ್ ಬ್ಯಾಕ್ ಟು ಸ್ಕ್ವೇರ್ 1 ಮನೆಯ ಬೇಸಿಕ್ ಲಕ್ಷುರಿ ದಿನಸಿ ಆದಿಯಾಗಿ ಮನೆಗೆ ಬಂದು ಬೀಳಬೇಕು ಅಂದ್ರೆ ನನ್ನ ವೃತ್ತಿ ಜೀವನ ಬೇಕೇ ಬೇಕು ಸ್ವಪ್ನ ದುಡಿಬೇಕು ನೀವು ದುಡಿತಿದ್ರಾ ಅಶ್ವಿನ್ ಅವರು ಹಾಗಾದ್ರೆ ಮನೆಯಲ್ಲೇ ಇದ್ದಾರೆ ಹೌದು ಈ ಮಾತನ್ನ ಎಲ್ಲರಿಂದನು ಕೇಳಿರ್ತೀರ ನೀವು ಹೇಗೆ ತಡ್ಕೊಂಡ್ರಿ ನಾನು ಕೂಲ್ ಆಗಿ ತಗೊಂಡೆ ಸರ್ ಕೂಲ್ ಆಗಿದ್ದೀನಿ ಅಂತ ಹೇಳ್ತಿದ್ದೀರಿ ನೀವು ಮುಖದಲ್ಲಿ ಕಣ್ಣಲ್ಲಿ ಕಣ್ಣೀರು ಕಾಣಿಸ್ತಿದೆ ಸರ್ ಅದು ಅದು ಒಳಗಿದ್ದೇ ಇರುತ್ತೆ ಅಲ್ವಾ ಸರ್ ಯಾವುದಾದ್ರೂ ಹೆಣ್ಣಿಗಾಗ್ಲಿ ಅಟ್ ಲೀಸ್ಟ್ ಅವಳ ಗಂಡ ನನಗೆ ಅವನ ಹೀರೋ ಸರ್ ಹೀಸ್ ಅ ಹೀರೋ ಫಾರ್ ಮೀ ಬಿಕಾಸ್ ನಂದು ಲವ್ ಮ್ಯಾರೇಜ್ ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ಯಾರು ಬೆರಳು ತೋರಿಸ್ಬಾರ್ದು ಏ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲಪ್ಪ ನೋಡು ವರ್ಷನೂ ಜೊತೆಲಿ ಇರಲಿಲ್ಲ ಅಂತ ನಂಗೆ ಹೇಳ್ಬಾರ್ದು ನಾನು ತುಂಬ ಇಷ್ಟಪಟ್ಟವರನ್ನ ಮದುವೆ ಆಗಿದ್ದು ನನಗೆ ಸಮಾಜದಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಬೇಕು ಸರ್ ಯಾಕಂದ್ರೆ ತುಂಬ ಸಂಬಂಧಗಳು ಅವ್ರ ಕೆಲಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಹಾಳಾಗಿ ಹೋಗಿದೆ ನನ್ನ ಗಂಡ ದುಡಿಬೇಕು ಅಟ್ಲೀಸ್ಟ್ ಒಂದು ಸ್ವಲ್ಪ ದುಡ್ದು ನಾ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಅವ್ರಿಗೆ ಅವರು ನನ್ನನ್ನೇನು ಸಾಕಬೇಕಾಗಿಲ್ಲ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಬಿಕಾಸ್ ನನ್ನ ಸಾಯೋ ತನಕ ನಾ ಕೆಲಸ ಮಾಡ್ತೀನಿ ನಂದು ಪ್ರಾಬ್ಲಮ್ ಇಲ್ಲ ಅಶ್ವಿನಿನ ಮರ್ಯಾದೆ ಇಂಪಾರ್ಟೆಂಟು ಸರ್ ನಾನು ಅದಕ್ಕೆ ಒದ್ದಾಡ್ತೀನಿ ನಾನು ನೀವು ಮನೆ ಗಂಡು ಮಗ ಆಗಿದ್ದೀರಾ ಹೌದು ದುಡಿತಾನೆ ಇದ್ದೀರಾ 17, 16, 17 ವರ್ಷದಿಂದ ದುಡಿತಾ ಇದ್ದೀರಾ ಸರ್ 25 ಸರ್ 25 ವರ್ಷದಿಂದ ದುಡಿತಾ ಇದ್ದೀರಾ ಸುಸ್ತಾಗಿದ್ದೀನಿ ಅನ್ಸುತ್ತೆ ಯಾವಾಗಾದ್ರೂ ತುಂಬಾ ಅನ್ಸಿದೆ ಈ ನಡುವೆ ಸ್ವಲ್ಪ ಜಾಸ್ತಿ ಅನ್ಸಿದೆ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾನೆ ಇದ್ದೆ ಈಗ ಒಂದು ಪ್ರಾಬ್ಲಮ್ ಒಂದು 3 ಇಯರ್ಸ್ ಇಂದ ಹೇಳ್ತಾ ಇದ್ದೀನಿ ನಂಗೆ ಆಗ್ತಾನೆ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಪ್ಲೀಸ್ ಅರ್ಥ ಮಾಡ್ಕೋ ಸ್ಟಾರ್ಟ್ ಅರ್ನಿಂಗ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ನನ್ ಅಟ್ಲೀಸ್ಟ್ ನನ್ನ ಜವಾಬ್ದಾರಿನ ಅರ್ಧ ತಗೋ ನೀನು ಇನ್ನ ಅರ್ಧ ಒಂದ್ ಸೀರಿಯಲ್ ಮಾಡ್ಕೊಂಡು ಹೋಗ್ತೀನಿ 10 ದಿನಕ್ಕೆ ಹೋದ್ರೆ 20 ದಿನ ನಮ್ಮ ಮನೇಲಿ ಇರ್ಬೋದು ಆ 20 ಡೇಸ್ ನನಗೂ ಬ್ರೇಕ್ ಸಿಗುತ್ತೆ ಒಂದು ಹೋಪ್ ಏನಂದ್ರೆ ನಾನು ಈ ಶೋಗೆ ಬಂದಿದ್ದೆ ಅಶ್ವಿನ್ ಓಪನ್ ಅಪ್ ಆಗ್ಬೇಕು ಅವ್ರ ಮನ್ಸಲ್ಲಿರೋದು ಇವಾಗ ನಾನು ಹೇಗೆ ನನ್ನ ಮನ್ಸಲ್ಲಿರೋದನ್ನೆಲ್ಲ ಆಚೆ ಹಾಕ್ತಾ ಇದ್ದೀನಿ ಅವರು ಹಂಗೆ ಮಾತಾಡಬೇಕು ಈಗ ನಾನು ಹೇಳಿದ್ದೀನಿ ಅಲ್ಲ ನೀನು ಇಷ್ಟ ಆಗಲ್ಲ ನನಗೆ ನೀನು ಕೆಲಸಕ್ಕೆ ಹೋಗ್ಬೇಕು ದಟ್ ದಿಸ್ ಅಂತ ಅವರು ಹಂಗೆ ಹೇಳ್ಬೇಕು ಸರ್ ನನ್ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನನ್ನಲ್ಲಿ ಏನ್ ಅಸಮಾಧಾನ ಇದೆ ಅಂತ ಅವರು ಓಪನ್ ಅಪ್ ಆಗ್ಬೇಕು ಓಪನ್ ಅಪ್ ಆಗ್ಬೇಕು ಅಶ್ವಿನ್ ಎಸ್ ಅಂತ ನಿಮ್ಮ ಆಸೆ ಅಶ್ವಿನ್ ಓಪನ್ ಅಪ್ ಆಗಿ ಅಶ್ವಿನ್ ಬನ್ನಿ ನನ್ನ ಜೀವ ನೀಡುವೆನು ನಿನ್ನ ವೇಳಾಪಟ್ಟಿಯನು ತಿದ್ದೀಡು ನೀನ್ ಕೆಲಸ ಮಾಡು ನಿನ್ ಮರ್ಯಾದೆ ಮುಖ್ಯ ನಂಗೆ ನಿಂಗ್ ಗೊತ್ತು ತಾನೆ ಏನ್ ಹೇಳ್ತೀರಾ ಇದಕ್ಕೆ ಯಾಕೆ ಹೀಗಾಯ್ತು ಅಶ್ವಿನ್ ಅವ್ರೆ ನಾವ್ ಆಕ್ಚುಲಿ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ವಿ ಸೆಟ್ಲ್ ಆಗಿಲ್ಲ ಅಂತಿಲ್ಲ ಹೇಳ್ದಂಗೆ ಒಂದೇ ದಿನ ಎಲ್ಲ ಶಾರ್ಟರ್ಡ್ ಆಗೋಯ್ತು ಒಂದು BPO ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಯಾವಾಗ ಲಾಸ್ ಆಯ್ತು ಫುಲ್ ಟೋಟಲ್ ಆಗಿ ಎಲ್ಲ ಕಳ್ಕೊಂಡಿದ್ದಾಯ್ತು ಆಮೇಲೆ ತಿರ್ಗಾ ಅದೇ ಹೇಳ್ದಂಗೆ ಒಂದನ್ನೊಂದು ತಿರ್ಗಾ ಇನ್ನೊಂದು ಬಿಸ್ನೆಸ್ ಇನ್ನೊಂದು ಯಾಕಂದ್ರೆ ಕೆಲ್ಸಕ್ಕೆ ಹೋದ್ರೆ ಲಿಮಿಟೆಡ್ ಸ್ಯಾಲ್ರಿ ಇರುತ್ತೆ ಲಿಮಿಟೆಡ್ ಸ್ಯಾಲ್ರಿ ಆದ್ರೂ ಸ್ಯಾಲ್ರಿನೇ ನನ್ನ ಪ್ರಕಾರ ನೀವು ಆ ಥರ ಮಾಡ್ಕೊಂಡ್ ಬಂದಿದ್ರೆ ಸ್ವಪ್ನ ಬರ್ಡನ್ ಕಮ್ಮಿ ಆಗ್ತಿತ್ತೇನೋ
ಆಗ್ತಿತ್ತೇನೋ ಅಲ್ಲ, 100% ಕಮ್ಮಿ ಆಗ್ತಿತ್ತು. ನಿಮ್ಗೆ ಯಾವತ್ತು ಅನಿಸ್ತಿಲ್ವಾ ಸ್ಯಾಲ್ರಿ ಆದ್ರೂ ಪರವಾಗಿಲ್ಲ, ಕೆಲಸ ಶುರು ಮಾಡೋಣ? ಅದೇ ಕೋವಿಡ್ ಜೊತೆಲಿ ಎಳಿಯೋಣ. ಆ ಧೈರ್ಯ ಮಾಡಿ ಕೋವಿಡ್ ಮುಂಚೆ ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಕೆಲ್ಸಕ್ಕೆ ಹೋದೆ. ಅತ್ತೆ ದುಡ್ದಂಗೆ ಕೊಡ್ದೆ, ಯಾ ಎಷ್ಟೇ ಹೇಳಿದ್ರು ಅನ್ಸ್ಕೊಂಡೆ ಹಿಂದೆ ಮುಂದೆ ನೋಡ್ಲಿಲ್ಲ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ. ಅವರು ಹಾರ್ಡ್ ವರ್ಕರು, ತುಂಬಾ ಕೆಲಸ ಚೆನ್ನಾಗಿ ಮಾಡ್ತೀಯ ಅಂತಾನೂ ಹೇಳಿದ್ರು. ಆಮೇಲೆ ಅದೇ ಹೇಳ್ದಂಗೆ ಕೋವಿಡ್ ಇಶ್ಯೂ ಇಂದ ಬಿಡಬೇಕಾಯ್ತು. ಸೊ ನೀವೇ ಬಿಡಿಸಿದ್ರಿ ಮಗ? ನಾನೇ ಬಿಡಿಸಿದ್ದ ಅವಾಗ. ಏನ್ಕರ್ ಒಬ್ನೇ ಮಗ, ಆಮೇಲೆ ಆ ಬ್ಲೇಮ್ ನನಗ್ ಬರಬಾರ್ದಲ್ಲ. ನನ್ ಬಲವಂತವಾಗಿ ಕಳಿಸ್ಬಿಟ್ಲು, ಆಮೇಲೆ ನೋಡಿದ್ರೆ ಹಿಂಗಾಗುತ್ತೋ. ಬೇಡ, ಇರೋದು ಒಬ್ನೇ ನೀನು, ಸೊ ನಿನ್ ಬಿಟ್ಬಿಡು. ಇಷ್ಟೇ ಕಷ್ಟ ಪಡ್ತಾ ಇದೀನಿ ನಾನು, ಇನ್ನೊಂದ್ ಚೂರು ಕಷ್ಟ ಪಟ್ಬಿಡ್ತೀನಿ, ಪರವಾಗಿಲ್ಲ, ಮುಂದೆ ನೋಡ್ಕೋಣ ಅಂತ ಹೇಳಿ ಬಿಡಿಸ್ದೆ. ಈಗ ನಿಮ್ ಕೆಲಸ ಸಿಕ್ಕರೆ ಮಾಡ್ತೀರಾ? ಖಂಡಿತ ಮಾಡಿ. ಈಗ ನಾನು ಕೆಲಸ ಹೇಳ್ತೀನಿ, ಮಾಡ್ತೇನೆ 100% 100%. ಓಕೆ, ಸಂತೋಷನಾ? ಆಬ್ವಿಯಸ್ಲಿ. ಸ್ವಪ್ನ ಅವ್ರು ಬೆಳೆದು ಬಂದ ವಾತಾವರಣ, ನೀವು ಬೆಳೆದಿದ್ದ ವಾತಾವರಣ, ಸ್ವಪ್ನ ಅವರು ನಿಮ್ ಮನೆಗೆ ಬಂದಾಗ ಅದು ಮ್ಯಾಚ್ ಆಗ್ಲಿಲ್ಲ, ಮಿಸ್ ಮ್ಯಾಚ್ ಆಯ್ತು. ನೀವು ಮ್ಯಾಚ್ ಮಾಡ್ಬೋದಿತ್ತಲ್ಲ. ನಾನು ಇಲ್ಲೂ ಹೇಳಕ್ ಆಗ್ತಿರ್ಲಿಲ್ಲ, ಅಲ್ಲೂ ಹೇಳಕ್ ಆಗ್ತಿರ್ಲಿಲ್ಲ. ಒಂದು ಡೈಲಾಮಲ್ಲಿ ಇರ್ತಿದ್ದೆ. ಹೆಂಗೆ ಅಂದ್ರೆ ಅದೇ ಹೇಳ್ದಂಗೆ ಬ್ರಿಡ್ಜ್ ಆಗಕ್ ಆಗ್ಲಿಲ್ಲ ನಾನು. ಅಲ್ಲಿ ನಾನು ಫ್ಯಾಮಿಲಿನ ಒಂದು ಯೂನಿಟಿ ಕಾಪಾಡಿದ್ರೆ ನಾನು ಸೋತೆ ಅಂತ ಅನ್ಕೊಂಡೆ. ಅಟ್ ಲೀಸ್ಟ್ ಕನ್ವಿನ್ಸ್ ಮಾಡ್ಬೇಕಲ್ವಾ? ಈಗೆಲ್ಲ ಮಾಡ್ತಾ ಇದೀವಿ, ಈಗೆಲ್ಲ ಶೇರ್ ಮಾಡ್ತಾ ಇದೀವಿ. ಇಲ್ಲಿ ನಾವು ಈ ತರ ಸೇರಿರೋದೆ ಮನ್ಸಲ್ಲಿರೋದನ್ನ, ಮನ್ಸಲ್ಲಿರೋ ರಾಕ್ಷಸನ ಆಚೆ ಹಾಕಕ್ಕೆ. ಈಗ ಸ್ವಪ್ನ ಅವರು ಹೇಳಿದ್ರು, ಕಡ್ಡಿ ತುಂಡಾಗೋ ತರ ಹೇಳಿದ್ರು. ನೀವು ಕ್ಲಿಯರ್ ಕಟ್ ಆಗಿ ಹೇಳಿ, ನಿಮಗೆ ಏನ್ ಇಷ್ಟ, ಏನ್ ಇಷ್ಟ ಆಗ್ತಿಲ್ಲ? ಇಷ್ಟ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಒಂದೇನಪ್ಪ ಅಂದ್ರೆ ಅದೇ ಹೇಳ್ದಂಗೆ ಸ್ಟ್ರೈಟ್ ಅಂಡ್ ಫಾರ್ವರ್ಡು, ಡೈರೆಕ್ಟ್ ಆಗಿ ಮಖ ಕೊಡ್ದಂಗೆ ಹೇಳ್ತಾರೆ. ಅದು ಒಂದೊಂದ್ಸಲ ಹರ್ಟ್ ಆಗುತ್ತೆ, ನನಗೆ ಅಂತಲ್ಲ ಬೇರೆಯವ್ರಿಗೂ ಹರ್ಟ್ ಆಗುತ್ತೆ. ಅದೊಂದು ಚೂರು ಕರೆಕ್ಟ್ ಮಾಡ್ಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ. ಮಾಡ್ಕೋತೀರಾ ಸ್ವಪ್ನ ಅವರೇ? ಯಾ, ಇಷ್ಟೇ ಲೈಫಲ್ಲಿ ಇವ್ರಿಗೋಸ್ಕರ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಇದು ಒಂದ್ ಮಾಡ್ಕೊಳಕ ಅಲ್ವಾ? ಇಟ್ಸ್ ನಾಟ್ ಅ ಬಿಗ್ ಡೀಲ್, ಐಲ್ ಡೂ ಇಟ್. ಓಕೆ. ಸ್ವಪ್ನ ಅವರು ಅವಾಗಲೇ ಒಂದ್ ಒಳ್ಳೆ ಲೈನ್ ಹೇಳಿದ್ರು, ನನ್ನ ಗಂಡ ಜೂಜ್ಕೋರ ಅಲ್ಲ, ನಾನು ದುಡ್ದಿರೋ ದುಡ್ಡನ್ನು ಹಾಳು ಮಾಡಲ್ಲ, ಬೀದಿ ಬೀದಿ ಅಲಿಯಲ್ಲ, ಹೋಗಿ ಕುಡ್ಕೊಂಡು ಎಲ್ಲೋ ಬಿದ್ದು ಎದ್ದು ಬಿದ್ದು ಬರಲ್ಲ, ಬೇರೆ ಶೋಕಿಗಳಿಲ್ಲ, ಮನೇನ ತುಂಬ ಜವಾಬ್ದಾರಿಯುತವಾಗಿ ನಡೆಸ್ತಾರೆ ಅಂತ. ನಿಮ್ಮ ಇಬ್ಬರ 22 ವರ್ಷದ ಸಕ್ಸಸ್ಫುಲ್ ಮದುವೆಗೆ ಇದೇ ಫಾರ್ಮುಲ. ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ರೆ ತನ್ನ ಈಗೋನೆಲ್ಲ ಬದಿಗಿಟ್ಟು ಮಗುನ, ಮನೇನ, ಅಕ್ಕಪಕ್ಕದವ್ರು ಏನು ಹೇಳಿದ್ರು ಕಿವಿಗೆ ಹಾಕ್ಕೊಳ್ಳದೆ, ಅವ್ರು ಇವರು ಏನು ಹೇಳಿದ್ರು ಕಿವಿಗೆ ಹಾಕ್ಕೊಳ್ಳದೆ, ಮುಜುಗರ ಇದ್ರೂ ಹೆಂಡತಿಗೆ ತೋರಿಸ್ಕೊಳ್ಳದೆ ಮಾಡ್ತಿದ್ದೀರಲ್ಲ ಅಶ್ವಿನ್. ಬಟ್ ಇಷ್ಟು ದಿನ ಸಮಾಜಕ್ಕೆ ಹೆದ್ರೇ ನಾನೆಲ್ಲೋ ಹಿಂಜರಿದು ತಪ್ಪು ಮಾಡಿದೆ ಅನ್ಸುತ್ತೆ. ಸಮಾಜಕ್ಕೋಸ್ಕರನೇ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಬಿಟ್ಟೆ. ಸಮಾಜ ಬರಲ್ಲ ಅಶ್ವಿನ್ ಅವರೇ. ಸಮಾಜ ಯಾವ ಥರ ಅಂದರೆ ನಿಮ್ಮನ್ನು ನೂಕಿ ಆಳ ಎಷ್ಟಿದೆ ಅಂತ ನೋಡುತ್ತೆ ಸಮಾಜ. ನಾನು ಇದನ್ನ 1000 ಸತಿ ಇವ್ರಿಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟಿದ್ದೆ, ಆಗಿರ್ಲಿಲ್ಲ. ಈ ಶೋನಲ್ಲಿ ಅರ್ಥ ಆಗಿದೆ ಇವ್ರಿಗೆ. ದೂರದಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ, ಅದನ್ನ ಸಮಾಜ ಅನ್ನೋದು. ಹತ್ತಿರದಲ್ಲಿ ಇದ್ದು ಜೊತೆಲಿ ಚೆನ್ನಾಗಿದ್ದು ನಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಾರಲ್ಲ, ಅದು ಸಂಸಾರ, ಅದು ಸಮಾಜ. ಅವ್ರು ಅವ್ರಿಗೋಸ್ಕರ ನಾವು ಏನು ಬೇಕೋ ಮಾಡ್ತೀವಿ ಅಂತೀವಲ್ಲ, ಅದು ರೀ ಲೈಫ್. ಓಕೆ, ಅಂತಹ ಜೋಡಿನ ಇಸ್ಮಾರ್ಟ್ ಜೋಡಿ ಅಂತೀನಿ ನಾನು. ಅಶ್ವಿನ್ ಅವರೇ, ಕೆಲಸ ಇರಲಿ ಇಲ್ಲದೆ ಹೋಗಲಿ, ಮನೆ ನೋಡ್ಕೋತಾ ಇದ್ರ, ಮನೆ ನಡೆಸೋದೆ ಕಷ್ಟದ ಕೆಲಸ ಇವರೇ, ಅದನ್ನ ನೀವು ಮಾಡ್ತಿದ್ದೀರ. ಗಂಡಸಾಗಿ ಗುಂಡಿಗೆ ಬೇಕು ಗುರು ಮನೆ ನಡೆಸಕ್ಕೆ. ಓಕೆ, ಅದ್ರ ಜೊತೆ ಒಂದು ಕೆಲಸ ಇದ್ಬಿಟ್ರೆ ಮೀಸೆ ಹೆಂಗೆ ಎತ್ಕೊಂಡು ಓಡಾಡ್ಬೋದು. ಓಕೆ, ನಿಮಗೂ ಒಂದು ಒಳ್ಳೆ ಕೆಲಸ ಸಿಕ್ಕಿ, ಇಬ್ರು ಜೊತೆಲಿ ಕೆಲಸ ಮಾಡಿ ರಥನ ಒಟ್ಟಿಗೆ ಹೇಳಿದ್ರೆ ಸೂಪರ್ ರೀ ಸಂಸಾರ. ಐ ಗೇವ್ ಯು ಮೈ ಎಕ್ಸಾಂಪಲ್. ನಾನು ದುಡಿತೀನಿ ಸರ್, ನಿಜ, ಹೆಸರು ಮಾಡಿದ್ದೀನಿ ನಿಜ, ಬಟ್ ಆ ಪೈಸೆ ಉಳಿಸ್ತಿರೋದು ನನ್ನ ಹೆಂಡತಿ, ಶಿಲ್ಪ ಉಳಿಸ್ತಿರೋದು ಅದನ್ನು. ನನ್ನ ಕೈಲಿ ಕೊಟ್ಬಿಟ್ರೆ ನನ್ನ ಖರ್ಚೆ, ಓಕೆ, ಬಟ್ ಇದುವರೆಗೂ ನನ್ನ ಹೆಂಡತಿಗೆ ಏನಾಯಿತು ಅಂತ ನಾನು ಲೆಕ್ಕ ಕೂಡ ಕೇಳಿಲ್ಲ. ಬಿಕಾಸ್ ದಟ್ ಈಸ್ ದ ಕಾನ್ಫಿಡೆನ್ಸ್ ಐ ಹ್ಯಾವ್ ಆನ್ ಹರ್. ಇದೇ ಥರ ಇರಬೇಕು ಅಂತಲ್ಲ, ಜಸ್ಟ್ ನಿಮ್ಮ ಮೋಟಿವೇಶನ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಲೈಫ್ ನಿಮ್ಮದು, ಪ್ರೀತಿ ಇರಲಿ. ನನ್ನ ಖುಷಿ ಏನು ಅಂದರೆ ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ಆ ಮನಸ್ಸಲ್ಲಿರೋದನ್ನು ಆಚೆ ಹಾಕಿದ್ರಿ, ಆ್ಯಂಡ್ ಇನ್ಮೇಲೆ ನಿಮ್ಮಿಬ್ಬರು ಪ್ರೀತಿ ನೋಡಿ ಹೇಗಿರುತ್ತೆ. ಬಾಯ್ ಬಿಟ್ಟು ಏನು ಹೇಳಲ್ಲ, ನಾನು ಕೆರೀತಾ ಇರ್ತೀನಿ. ಇವತ್ತಿಗೆಲ್ಲ ಮುಗೀತು, ಇವತ್ತು ಫಸ್ಟ್ ಟೈಮ್ ಹೇಳಿದ್ದಾರೆ ಎಲ್ಲ ಮನಸ್ಸಲ್ಲಿದ್ದೆಲ್ಲ ಹೇಳಾಗೋಯ್ತಲ್ಲ. ಇನ್ನ ಒಂದು ಭಯ, ಆ ಒಂದು ಇಲ್ಲ, ಅದು ಅದು ಅದಿನ್ನಿರಲ್ಲ. ಇಲ್ಲ ಅಲ್ಲ, ಇಲ್ಲ ಈ ಖುಷಿ ಅಲ್ಲ, ನಿಜ ಬರ್ತಾ ಮುಖ ಬೇರೆ ಇತ್ತು, ಈಗ ಬೇರೆ ಆಗಿದೆ.
ಈಗ ಶೇಷಾದ್ರಿಪುರಂ ರಾಜ ಆಗ್ಬಿಟ್ಟಿದ್ದೀರಾ. ಈಗ ಓಪನ್ ಅಪ್ ಆದ್ರೆ ನೀವಿಬ್ರು ಕ್ಲೋಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸೊ ನಿಮ್ಮಿಬ್ಬರಿಗೂ ನಾವು ಒಲವಿನ ಗೂಡು ಕಡೆ ಕಳಿಸ್ತಾ ಇದ್ದೀವಿ. ಒಲವಿನ ಗೂಡಲ್ಲಿ ಪ್ರೀತಿ ಹಕ್ಕಿಗಳು ಪ್ರೀತಿ ಮಾತಾಡಿ. ದ ಟೈಮ್ ಈಸ್ ಯುವರ್ಸ್, ಪ್ಲೀಸ್ ಕಮ್. ಡಲ್ಲಾಗಿರ್ಬೇಡ ಯಾವಾಗ್ಲೂ, ನಗ್ನಗ್ತಾ ಇರು. ಸಾವಿರ ಕಷ್ಟ ಬರ್ಲಿ, ನಗ್ನಗ್ತಾ ಇರ್ಬೇಕು ನಾವು. ಇದೇನಿದು ಮೂಕ ಭಾವ, ತಯಾರಿಯೇ ಇಲ್ಲದೇನೆ ನನ್ನ ಕಾಡಿದೆ. ನಿವೇದನೆ ಆದ ಮೇಲೂ ಸತಾಯಿಸಬೇಕು ನೀನು ನನ್ನ ನೋಡದೆ. ಸಿಡಿಲಿನ ಇರುಳಲು ಬಿಸುನುಡಿ ಕೇಳಲು. ಟು ಮೈ ಅಡೋರಬಲ್ ಡಾರ್ಲಿಂಗ್ ಸಪ್ನ, 15 ವರ್ಷಕ್ಕೆ ಮುಂಚೆ ಹಿಂಗೆ ಹೆಡಿಂಗ್ಸ್ ಆಗ್ತಾ ಇದೆ. ಚಿನ್ನ, ನೀನ್ ನನಗೆ ಸಿಕ್ಕಿದ್ದು ಆ ದೇವರು ಕೊಟ್ಟ ದೊಡ್ಡ ವರ. ನಾವು ಡ್ಯಾನ್ಸ್ ಇಂದ ಹತ್ರ ಆದ್ವಿ, ಫ್ರೆಂಡ್ಸೂ ಆದ್ವಿ. ಮದುವೆ ಆಗಿ ನೀನ್ ನನ್ನ ಲೈಫ್ ಬಂದ್ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಬದಲಾಗೋಯ್ತು. ನೀನೊಂದ್ ಮಗುನ ಅಲ್ಲ, ಒಂದ್ ಬೆಸ್ಟ್ ಫ್ರೆಂಡ್ನ ಕೂಡ ಕೊಟ್ಟಿದ್ಯಾ. ಒಂದ ಕನಸಿನ ಮನೆಯನ್ನು ಮಾಡಿಕೊಟ್ಟಿದ್ಯಾ. ಬಾಕಿ ಮರು ಜನ್ಮ. ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯ ಯಜಮಾನನಂತೆ ಜವಾಬ್ದಾರಿ ತಗೊಂಡು ಸಂಸಾರನೂ ನಡೆಸ್ತಿದ್ಯ. ಇದಕ್ಕೆ ನಾನು ಸಲ್ಯೂಟ್. ಡೋಂಟ್ ಕ್ರೈ, ಕಮ್ ಆನ್, ಇಟ್ಸ್ ಓಕೆ.